ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಇವತ್ತಿನ ಅಪ್ಡೇಟ್ಸ್. ತುಮಕೂರಿನ ಶಾರದಾದೇವಿ ನಗರದ ಸರಪಳಿ ಮಠದಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ಸಡಗರದಿಂದ ಆಚರಣೆ ಮಾಡಲಾಯಿತು. ಮಠದಲ್ಲಿನ ಶಿವಲಿಂಗಗಳಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಜಗದ್ಗುರು ಶ್ರೀ ಶ್ರೀ ಜ್ಞಾನಾನಂದ ಸ್ವಾಮೀಜಿ ಮಾತನಾಡಿ, ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರಿ ಯಾವುದೇ ಜಾತಿಗೆ ಮೀಸಲಾಗಿರುವ ದೇವನಲ್ಲ, ಶಿವನು ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠನಾದ ದಾನಿಯಾಗಿದ್ದಾನೆ. ಶಿವರಾತ್ರಿ ಎಂದು ಶಿವನಾಮವನ್ನ ಕೇಳಿದರೆ ಸಾಕು, ಜನ್ಮ ಜನ್ಮಾಂತರದ ಪಾಪಗಳೆಲ್ಲವೂ ತೊಳೆದು ಹೋಗುತ್ತದೆ. ಹೀಗೆ ಮಹಾಶಿವರಾತ್ರಿಯ ಮಹತ್ವವನ್ನ ತಿಳಿಸಿದರು. ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ನಾಡಿನ ಎಲ್ಲ ಜನತೆಗೆ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಶಿವರಾತ್ರಿ ಬಹಳ ಶ್ರೇಷ್ಠವಾದಂತಹ ದಿವಸ. ಇದು ಹಿಂದೂ ಧರ್ಮದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ, ಇದು ಶಿವನನ್ನು ಆರಾಧಿಸುವಂತಹ ಭಕ್ತರಿಗೆ ಶೈವರು ಅಂತ ಕರೀತಾರೆ. ಆದರೆ ಶಿವನನ್ನು ಯಾವುದೇ ಒಂದು ಜಾತಿ, ಮತ ಮತ್ತು ಯಾವುದೇ ಕುಲ ಭೇದಗಳಿಲ್ಲದೆ, ಯುವನಾರವ ಯುವನಾರವನೆನ್ನದೆ, ಇವ ನಮ್ಮವ ಇವ ನಮ್ಮವ ಅಂತ ಹೇಳಿ, ಏನಾದರೂ ಜಗತ್ತಿನಲ್ಲಿ ಜಗತ್ತಿನ ವಿವಿಧ ದೇಶಗಳಲ್ಲಿ ಕೂಡ ಈ ಶಿವನ ಆರಾಧನೆಯನ್ನು ನಡೀತಾ ಇರ್ತಕ್ಕಂಥದ್ದು ಬಹಳ ಸ್ತುತ್ಯಾರ್ಹ. ಅದರಲ್ಲಿ ಈ ಶಿವನಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ, ಮತ್ತು ಆತನಿಗೆ ಭಕ್ತರನ್ನು ಕಂಡರೆ ಬಹಳಷ್ಟು ಪ್ರೀತಿ ಇದೆ. ಇವನಷ್ಟು ಭಕ್ತರನ್ನು ಪ್ರೀತಿಸ್ತಕ್ಕಂಥ ಒಂದು ದೇವತೆ ಈ ಜಗತ್ತಿನಲ್ಲಿ ಯಾವ ದೇವತೆಯೂ ಇಲ್ಲ. ಯಾಕೆ ಅಂತ ಕೇಳಿದರೆ, ಭಕ್ತಿಯ ಭಕ್ತನಿಗಾಗಿ, ಆತನ ಭಕ್ತಿಯ ಒಂದು ಬೇಡಿಕೆಗಾಗಿ ತನ್ನ ಹೆಂಡತಿ ಪಾರ್ವತಿಯನ್ನೇ ದಾನವಾಗಿ ಕೊಟ್ಟಂಥ ಮಹಾನುಭಾವ ಯಾರೋ ಶಿವ. ಆನಂತರ ಅಷ್ಟೇ ಅಲ್ಲದೆ ಅವನ ಆತ್ಮಲಿಂಗವನ್ನೇ ರಾವಣನಿಗೆ ಕೊಟ್ಬಿಟ್ಟ. ಇಷ್ಟು ದಾನವನ್ನು ಕೊಟ್ಟಂಥ ಇನ್ನೊಬ್ಬ ತ್ರಿಮೂರ್ತಿಗಳಲ್ಲಾಗಲಿ ಅಥವಾ ದೇವಾನುದೇವತೆಗಳಲ್ಲಾಗಲಿ ನಾನು ಎಲ್ಲೂ ಈ ಯಾವ ಇದು ಶಾಸ್ತ್ರದಲ್ಲಾಗಲಿ, ಪುರಾಣದಲ್ಲಾಗಲಿ, ಆಗಮಗಳಲ್ಲಾಗಲಿ ಅಥವಾ ಭಗವದ್ಗೀತೆ ಪ್ರಸ್ಥಾನ ತ್ರಯಗಳಲ್ಲಾಗಲಿ ನಾವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ವಕ್ಫ್ ಬೋರ್ಡ್ ಆಸ್ತಿ ಒತ್ತುವರಿ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯ ವಕ್ಫ್ ಬೋರ್ಡ್ ಆಸ್ತಿ ರಕ್ಷಿಸಿ ಸಮುದಾಯದ ಬಳಕೆಗಾಗಿ ಉಳಿಸಲು ಜಿಲ್ಲಾ ವಕ್ಫ್ ಬೋರ್ಡ್ ಸಮಿತಿ ಕಾರ್ಯಪ್ರವೃತ್ತರಾಗಿದೆ. ತುಮಕೂರು ಜಿಲ್ಲೆಯ ವಕ್ಫ್ ಬೋರ್ಡ್ ಆಸ್ತಿ ರಕ್ಷಿಸಿ ಸಮುದಾಯದ ಬಳಕೆಗೆ ಉಳಿಸಲು ಜಿಲ್ಲಾ ವಕ್ಫ್ ಬೋರ್ಡ್ ಸಮಿತಿ ಕಾರ್ಯಪ್ರವೃತ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಅಫ್ರೋಜ್ ಅಹಮದ್ ನೇತೃತ್ವದ ಸಮಿತಿ ಪಾವಗಡದ ವಕ್ಫ್ ಬೋರ್ಡ್ ಆಸ್ತಿ ಪರಿಶೀಲನೆ ನಡೆಸಿದರು. ಇವತ್ತು ಪಾವಗಡಗೆ ಭೇಟಿ ಮಾಡಿದ್ದೀವಿ. ಇವತ್ತು ಇದನ್ನ ಶಾದಿ ಮೇಲು ದರ್ಗಾ ಮತ್ತು ಹಾಸ್ಟೆಲ್ಲು ಎಲ್ಲ ಇರೋ ಪ್ರಾಪರ್ಟಿ ಎಲ್ಲ ಇವತ್ತು ಬಂದಿದ್ದ ಪರಿಶೀಲನೆ ಮಾಡಿದ್ದೀವಿ. ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪ ಇದೆ ಇವ್ರಿಗೆ, ಕಾಂಪೌಂಡ್ ಹಾಕಿದಾರಂತ ಈ ಒಂದು ಪಕ್ಷದವರು ಇವರು ಇದು ಮಾಡ್ತಾ ಇದ್ದಾರೆ, ಅದನ್ನ ಕಟ್ಕೊಳ್ಬೇಕಂತ ಇವರು ನಾವು ಕಾಂಪೌಂಡ್ ಹಾಕಿರೋದು ಶಾದಿ ಮೇಲೆ ಬಂದೋಬಸ್ಗೋಸ್ಕರ ಹಾಕಿದ್ವಿ. ಇಲ್ಲಿ ಬೇರೆ ರೀತಿಯಲ್ಲಿ ಯಾರು ಬರೋದಿಲ್ಲ, ಗಲೀಜಾಗೋದಿಲ್ಲ, ನಮ್ಮ ಆಸ್ತಿ ಚೆನ್ನಾಗಿರುತ್ತೆ ಅಂತ ಇವ್ರು ಹೇಳ್ತಿದ್ದಾರೆ. ಹಾಗಿದ್ರೂ ಇವ್ರಿಗೂ ಸೇರಿ ಕೇಸ್ ಪೆಂಡಿಂಗ್ ಇರೋದ್ರಿಂದ ಇವ್ರ ದಾಖಲೆ ಎಲ್ಲ ಪರಿಶೀಲನೆ ಮಾಡಿಸಿ ನಾವು ಇವ್ರಿಗೆ ನಾನು ಹೇಳಿದ್ದೀನಿ, ನೀವು ಸರ್ವೆ ಮಾಡಿಸಿ ಆ ರಿಪೋರ್ಟ್ ತಗೊಂಬನ್ನಿ. ಅಕಸ್ಮಾತ್ ಸರ್ವೆ ರಿಪೋರ್ಟ್ ನಲ್ಲಿ ಈ ಆಸ್ತಿಯನ್ನು ಅಕ್ರಮವಾಗಿ ಒತ್ತುವರಿ ಮಾಡಿರುವ ದೂರಿನ ಹಿನ್ನೆಲೆಯಲ್ಲಿ ಸರ್ವೆ ಮಾಡಿ ಆಸ್ತಿ ರಕ್ಷಣೆಗೆ ತೆಗೆದುಕೊಳ್ಳಲು ವಕ್ಫ್ ಬೋರ್ಡ್ ಸಮಿತಿ ಅಧಿಕಾರಿಗಳಿಗೆ ಸೂಚಿಸಿತು. ಪಾವಗಡದಲ್ಲಿ ನಿರ್ಮಾಣವಾಗುತ್ತಿರುವ ಶಾದಿ ಮಹಲ್ ಕಾಮಗಾರಿಯನ್ನು ತಂಡ ಈ ವೇಳೆ ಪರಿಶೀಲಿಸಿತು. ವಕ್ಫ್ ಬೋರ್ಡ್ ಉಪಾಧ್ಯಕ್ಷರಾದ ಶಬ್ಬೀರ್ ಅಹಮದ್, ಅಮಿತ್ ಬಾಷಾ, ನೂರ್ ಅಹಮದ್ ಇತರರು ಹಾಜರಿದ್ದರು. ಮಣ್ಣೆರಾಜು, ಅಮೋಘ್ ಟಿವಿ, ತುಮಕೂರು. ತುಮಕೂರು ನಗರದಾದ್ಯಂತ ಶಿವರಾತ್ರಿ ಹಬ್ಬದ ವೈಭವದ ಸಡಗರ ನಡೆಯುತ್ತಿದ್ದು, ನಗರದ ಶ್ರೀ ಸಿದ್ಧಗಂಗಾ ಮಠದ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿಯ ಅಂಗವಾಗಿ ಲಿಂಗ ದೀಕ್ಷೆಯನ್ನ ನೀಡಲಾಯಿತು.
ವೀಕ್ಷಕರೇ, ಸಿದ್ಧಗಂಗಾ ಮಠದ ಏನಿವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ದೀಕ್ಷೆಯನ್ನು ಕೊಡುವಂತಹ ಕಾರ್ಯ ನಡೀತಾ ಇದೆ. ಆ ದೀಕ್ಷೆಯನ್ನು ಕೊಡ್ತಕ್ಕಂಥ ಸಂಸ್ಕೃತದ ಪಂಡಿತರು ಹಾಗೂ ಇಲ್ಲಿ ದೀಕ್ಷೆಯನ್ನು ನೀಡುವಂತಹ ಹರಳೂರು ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತನಾಡ್ಸೋಣ. ಈ ಒಂದು ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಅದರ ವಿಶೇಷತೆಯ ಅನುಗುಣವಾಗಿ ಯಾವೆಲ್ಲ ರೀತಿಯಾಗಿ ದೀಕ್ಷೆಯನ್ನು ಕೊಡ್ತಾರೆ, ಅದರ ಮಹತ್ವ ಏನು ಅಂತಕ್ಕಂಥದ್ದನ್ನು ತಿಳಿಯೋಣ. ಸರ್ ನಮಸ್ಕಾರ. ನಮಸ್ಕಾರ. ಈ ದಿನವೇ ಯಾಕೆ ದೀಕ್ಷೆಯನ್ನು ಕೊಡಬೇಕು ಮತ್ತು ಎಷ್ಟು ಜನಕ್ಕೆ ದೀಕ್ಷೆಯನ್ನು ಕೊಡ್ತಾ ಇದ್ದೀರಿ? ಪ್ರಪ್ರಥಮವಾಗಿ ಈ ಮಹಾಶಿವರಾತ್ರಿಯ ಈ ಪರ್ವ ದಿನದಲ್ಲಿ ಎಲ್ಲ ವೀಕ್ಷಕರುಗಳು ಕೂಡ ಶಿವರಾತ್ರಿಯ ಶುಭಾಶಯಗಳನ್ನು ಬಯಸ್ತೇನೆ. ಬಂಧುಗಳೇ, ಇವತ್ತು ಮಹಾಶಿವರಾತ್ರಿಯ ಒಂದು ವಿಶೇಷವಾಗಿರತಕ್ಕಂತಹ ಒಂದು ಪರ್ವ ದಿನ, ಹಬ್ಬದ ದಿನ. ಈ ದಿವಸ ಶಿವನನ್ನು ಆರಾಧಿಸುವುದಕ್ಕೆ, ಶಿವನನ್ನು ಭಜಿಸುವುದಕ್ಕೆ, ಶಿವನನ್ನು ಧ್ಯಾನಿಸುವುದಕ್ಕೆ ಇವತ್ತು ಅತ್ಯಂತ ಪ್ರಶಸ್ತವಾಗಿರತಕ್ಕಂತಹ ಒಂದು ಮಂಗಳ ಸುದಿನ. ಅದಕ್ಕೋಸ್ಕರವಾಗಿ ಈ ಶಿವರಾತ್ರಿ ಹಬ್ಬದ ದಿನ ಇಡೀ ಜಗತ್ತಿನಲ್ಲಿ, ದೇಶದ ನಾನಾ ಭಾಗಗಳಲ್ಲಿ, ವಿಶ್ವದ ಅನೇಕ ಕಡೆಗಳಲ್ಲಿ ಕೂಡ ಮಹಾಶಿವರಾತ್ರಿ ಹಬ್ಬವನ್ನು ಅತ್ಯಂತ ಭಕ್ತಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಕರುನಾಡಿನಲ್ಲಂತೂ ಹಬ್ಬಗಳಿಗೆ ತವರೂರಾಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ. ಇಂತಹ ಕರುನಾಡಿನಲ್ಲಿ ಪ್ರತಿಯೊಂದು ಹಬ್ಬಗಳು ಕೂಡ ತನ್ನದೇ ಆಗಿರತಕ್ಕಂತಹ ವೈಶಿಷ್ಟ್ಯತೆಯನ್ನು ಅದು ಕಾಪಾಡಿಕೊಂಡು ಬಂದಿರತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಮಹಾಶಿವರಾತ್ರಿ ಹಬ್ಬ. ಹೆಸರೇ ಹೇಳುವಂತೆ ಶಿವನನ್ನು ಧ್ಯಾನಿಸತಕ್ಕಂಥ ಒಂದು ರಾತ್ರಿಯಲ್ಲಿಯೂ ಕೂಡ ಜಾಗರಣೆಯಿಂದ ಇದ್ದು ಉಪವಾಸವನ್ನು ಆಚರಿಸುವ ಮೂಲಕವಾಗಿ ಅವನನ್ನು ಧ್ಯಾನಿಸತಕ್ಕಂತಹ ಮಹಾ ಸುದಿನವೇ ಈ ದಿವಸವಾಗಿದೆ. ಇಂತಹ ಸುದಿನದಲ್ಲಿ ಎಲ್ಲ ಮಠ ಮಂದಿರಗಳಲ್ಲಿ, ದೇವಾಲಯಗಳಲ್ಲಿ ಶಿವನಿಗೆ ಅಭಿಷೇಕ, ಕ್ಷೀರಾಭಿಷೇಕ ಎಲ್ಲವನ್ನು ನೆರವೇರಿಸಿ ಪೂಜೆ ಪ್ರಸಾದಗಳನ್ನು ನೀಡುವ ಮೂಲಕವಾಗಿ ಭಕ್ತರುಗಳಿಗೆ ಶಿವನ ಕೃಪೆ ಅನುಗ್ರಹ ದೊರೆಯಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಶಿವ ಅಭಿಷೇಕ ಪ್ರಿಯ ಎಂಬುದಾಗಿ ಒಂದು ಮಾತೆ ಇದೆ. ಅದೇ ರೀತಿಯಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಶಿವನ ಸನ್ನಿಧಿಯಲ್ಲಿ ಇವತ್ತು ಮಹಾ ಅಭಿಷೇಕಗಳು ನಡೀತವೆ. ಇಲ್ಲಿ ಶ್ರೀ ಸಿದ್ಧಗಂಗಾ ಕ್ಷೇತ್ರ ಅಂತಕ್ಕಂಥದ್ದು ಇದು ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ, ಇಡೀ ಕರ್ನಾಟಕದಲ್ಲಿ ದಕ್ಷಿಣ ಕಾಶಿ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಮಹಾಮಹಿಮರುಗಳ ಪೂಜ್ಯರುಗಳು ಇಲ್ಲಿ ನೆಲೆ ನಿಂತು ಈ ಕ್ಷೇತ್ರವನ್ನು ಪುನೀತಗೊಳಿಸಿರ್ತಕ್ಕಂತಹ ಪುಣ್ಯಕ್ಷೇತ್ರ ಇದಾಗಿದೆ. ಇಂತಹ ಪುಣ್ಯಕ್ಷೇತ್ರದಲ್ಲಿ ಗೋಸಲ ಸಿದ್ದೇಶ್ವರರ ಈ ಒಂದು ಸನ್ನಿಧಾನದಲ್ಲಿ ನಾವು ಪ್ರತಿ ವರ್ಷವೂ ಕೂಡ ಮಹಾಶಿವರಾತ್ರಿಯ ಹಬ್ಬದ ಈ ದಿನದಲ್ಲಿ ದೀಕ್ಷೆಯನ್ನು ಪಡೀತಕ್ಕಂತಹ ದೀಕ್ಷಾಕಾಂಕ್ಷಿಗಳಿಗೆ, ಯಾರು ದೀಕ್ಷೆಯನ್ನು ಪಡೆಯಬೇಕು ಎಂಬುದಾಗಿ ಸ್ವಇಚ್ಛೆಯಿಂದ ಬರುತ್ತಾರೋ ಅವರಿಗೆ ಲಿಂಗ ದೀಕ್ಷೆಯನ್ನು ನೀಡತಕ್ಕಂತಹ ಒಂದು ಸತ್ಸಂಕಲ್ಪವನ್ನು ನಮ್ಮ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಇದನ್ನು ಈಡೇರಿಸಿಕೊಂಡು ಬರ್ತಾ ಇದ್ದಾರೆ. ಅವರ ಸ್ವಾಮೀಜಿಯವರ ಒಂದು ಆದೇಶದಂತೆ ನಾವು ಈ ಒಂದು ಪೂಜಾ ಕಾರ್ಯವನ್ನು ಅತ್ಯಂತ ಭಕ್ತಿ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇಲ್ಲಿ ಪ್ರತಿ ವರ್ಷವೂ ಕೂಡ ನೂರಾರು ಜನ ವಟುಗಳು ಶಿವಲಿಂಗ ದೀಕ್ಷೆಯನ್ನು ಪಡೆಯುವುದಕ್ಕೋಸ್ಕರವಾಗಿ ಇಲ್ಲಿಗೆ ಆಗಮಿಸುತ್ತಾರೆ. ಈ ಒಂದು ಲಿಂಗ ದೀಕ್ಷೆಯನ್ನು ಪಡೆಯುವುದಕ್ಕೆ ಯಾವುದೇ ಜಾತಿಯಾಗಲಿ, ಧರ್ಮವಾಗಲಿ, ಮತವಾಗಲಿ, ಲಿಂಗಭೇದವಾಗಲಿ ಯಾವುದೂ ಇಲ್ಲ. ಸರ್ವ ಸಮಾನವಾಗಿರತಕ್ಕಂತಹ ಈ ಒಂದು ಲಿಂಗಾಯತ ವೀರಶೈವ ಧರ್ಮದಲ್ಲಿ ಸ್ತ್ರೀಯರಿಗೂ ಕೂಡ ಅಷ್ಟೇ ಒಂದು ಧಾರ್ಮಿಕ ಸ್ವಾತಂತ್ರ್ಯ, ಧಾರ್ಮಿಕ ಆಚರಣೆಯ ನಂಬಿಕೆಗಳು ಎಲ್ಲವೂ ಕೂಡ ಇರುವುದಾಗಿದೆ. ಅದಕ್ಕೋಸ್ಕರವಾಗಿ ನಾವು ಇಲ್ಲಿ ಪ್ರತಿ ವರ್ಷವೂ ಕೂಡ ನೂರಾರು ವಿದ್ಯಾರ್ಥಿಗಳು, ಇಲ್ಲಿ ನಮ್ಮ ಮಠದ ವಿದ್ಯಾರ್ಥಿಗಳಾಗಿರ್ಬೋದು, ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥವರಾಗಿರ್ಬೋದು, ಇವರೆಲ್ಲರೂ ಕೂಡ ಸ್ವಇಚ್ಛೆಯಿಂದ ಲಿಂಗ ದೀಕ್ಷೆಯನ್ನು ಪಡೆಯುವುದಕ್ಕೋಸ್ಕರವಾಗಿ ಇಲ್ಲಿಗೆ ಆಗಮಿಸುತ್ತಾರೆ. ಇಲ್ಲಿ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡಂಥವರು ತಮ್ಮ ತಮ್ಮ ಗ್ರಾಮಗಳಿಗೆ ತೆರಳಿ ಆ ಒಂದು ಲಿಂಗ ಪೂಜಾ ನಿಷ್ಠೆಯನ್ನು ನಾವು ಏನು ಕ್ರಮಬದ್ಧವಾಗಿ ತಿಳಿಸಿದ್ದೇವೆಯೋ ಅದನ್ನು ಅವರು ಅನುಷ್ಠಾನವಾಗಿ ಅವರು ನೆರವೇರಿಸಿಕೊಂಡು ಬರ್ತಾ ಇರ್ತಾರೆ. ಈಗ ಮಠಮಾನ್ಯಗಳಲ್ಲಿ ಸ್ವಾಮೀಜಿಯವರು ಹೋಗಿ ಭಕ್ತಾದಿಗಳ ಮನಸ್ಸಿಗೆ, ಭಕ್ತಾದಿಗಳ ಒಂದು ಮನೆಯಲ್ಲಿ ಅವರ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಅವರಿಗೆ ಇಷ್ಟಲಿಂಗದ ಮಹಿಮೆಯನ್ನು ಯಾವ ರೀತಿ ತಿಳಿಸಿಕೊಡ್ತಾರೋ ಅದೇ ರೀತಿಯಾಗಿ ಇಲ್ಲಿ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡಿರತಕ್ಕಂತಹ ಈ ವಟುಗಳು ಕೂಡ ಅವರು ಅವರವರ ಭಕ್ತರುಗಳ ಮನೆಗಳಿಗೆ ಹೋಗಿ ಲಿಂಗವನ್ನು ಯಾವ ರೀತಿ ಪೂಜಿಸಬೇಕು, ಲಿಂಗದ ಮಹಿಮೆ ಏನು, ಲಿಂಗದ ಮಹತ್ವ ಏನು ಎಂಬತಕ್ಕಂಥದ್ದನ್ನು ಸಾರಿ ತಿಳಿಸ್ತಕ್ಕಂಥದ್ದು ಮತ್ತು ಸ್ವ ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು, ತಮ್ಮನ್ನು ತಾವು ಸಾಧಿಸಿಕೊಳ್ತಕ್ಕಂಥದ್ದು, ತಮ್ಮನ್ನು ತಾವು ಭಗವಂತನಲ್ಲಿ ಲೀನಗೊಳಿಸಿಕೊಳ್ತಕ್ಕಂಥದ್ದು, ಇಂತಹ ಅದ್ಭುತವಾಗಿರತಕ್ಕಂತಹ ಒಂದು ಈ ಒಂದು ಧಾರ್ಮಿಕ ಆಚರಣೆ ಇಲ್ಲಿ ನಡೀತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ಪರಮ ಪೂಜ್ಯರ ಒಂದು ಕೃಪೆ ಎಲ್ಲರಿಗೂ ದೊರೆಯಲಿ ಎಂಬುದಾಗಿ ಭಾವಿಸುತ್ತಾ ನಾನು ಈ ಒಂದು ಮತ್ತೊಮ್ಮೆ ಶುಭಾಕಾಂಕ್ಷೆಗಳನ್ನು ಬಯಸ್ತೇನೆ. ಎಲ್ಲರಿಗೂ ಶಿವರಾತ್ರಿಯ ಮಹಾ ಶುಭಾಶಯಗಳು.
ಸರ್, ನೋಡಿದ್ರಲ್ಲ ವೀಕ್ಷಕರ, ಎಷ್ಟೇ ತಂತ್ರಜ್ಞಾನ ಜಗತ್ತು ಎಷ್ಟೇ ಮುಂದೆ ಬೆಳೆದ್ರೂ ಕೂಡ ಆಚರಣೆಗಳು ಮಾತ್ರ ಬಿಡಬಾರ್ದು. ಆಚರಣೆಗಳಾಗಿರ್ಬೋದು, ಯಾವುದೇ ಧರ್ಮಗಳನ್ನಾಗಿರ್ಬೋದು, ನಂಬಿಕೆಗಳನ್ನಾಗಿರ್ಬೋದು, ಯಾವುದನ್ನು ಕೂಡ ಕೈ ಬಿಡಬಾರ್ದು. ಸೊ ಆ ನಂಬಿಕೆಗಳೇ ನಮ್ಮನ್ನು ಮುಂದೆ ನಡೆಸ್ತವೆ ಅಂತ ಹೇಳ್ತಾ, ಸೊ ಇವತ್ತು ಎಲ್ರಿಗೂ ಕೂಡ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಪ್ರವೀಣ್ ಕುಮಾರ್, ಅಮೋಘ್ ಟಿವಿ, ತುಮಕೂರು. ತಮಿಳುನಾಡಿನ ಕಳ್ಳ ಬೇಟೆಗಾರರು ಮತ್ತು ಕರ್ನಾಟಕ ಅರಣ್ಯ ಇಲಾಖೆ ಸಿಬ್ಬಂದಿ ನಡುವೆ ಗುಂಡಿನ ಚಕಮಕಿ ನಡೆದ ಘಟನೆ ಕರ್ನಾಟಕ ತಮಿಳುನಾಡು ಗಡಿಭಾಗದ ಪಾಲಾರ್ನಲ್ಲಿ ನಡೆದಿದ್ದು, ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕಾವೇರಿ ವನ್ಯಜೀವಿ ವಿಭಾಗದ ಪಾಲಾರ್ ಅರಣ್ಯ ವಲಯಕ್ಕೆ ಅಕ್ರಮವಾಗಿ ಪ್ರವೇಶಿಸಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡಲು ಹೊಂಚು ಹಾಕಿದ ಬೇಟೆಗಾರರು ಅರಣ್ಯ ಸಿಬ್ಬಂದಿಗಳ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಇನ್ನು ಈ ವೇಳೆ ಕರ್ನಾಟಕ ಅರಣ್ಯ ಸಿಬ್ಬಂದಿ ತಕ್ಕ ಪ್ರತ್ಯುತ್ತರ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಪಾಲಾರ್ ಅರಣ್ಯ ವಲಯದಲ್ಲಿರುವ ವನ್ಯ ಪ್ರಾಣಿಗಳನ್ನು ಬೇಟೆಯಾಡಲು ಬಂದ ಬೇಟೆಗಾರರ ಕಣ್ಣಿಗೆ ಕರ್ನಾಟಕ ಅರಣ್ಯ ಸಿಬ್ಬಂದಿ ಎದುರಾಗಿದ್ದಾರೆ. ಸಿಬ್ಬಂದಿಗಳನ್ನು ಕಂಡ ಬೇಟೆಗಾರರು ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದಾರೆ. ಕೂಡಲೇ ಎಚ್ಚೆತ್ತ ಸಿಬ್ಬಂದಿ ಏಟಿಗೆ ಎದುರೇಟು ಎಂಬಂತೆ ಗುಂಡಿನ ಪ್ರತಿದಾಳಿ ನಡೆಸಿದ್ದಾರೆ. ಇನ್ನು ಈ ವೇಳೆ ಓರ್ವ ಬೇಟೆಗಾರ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದ್ದು, ತಮಿಳುನಾಡು ಮೂಲದ ವ್ಯಕ್ತಿಯೋರ್ವನ ಶವ ಕಾವೇರಿ ನದಿಯಲ್ಲಿ ಪತ್ತೆಯಾಗಿದೆ. ವನ್ಯ ಪ್ರಾಣಿಗಳನ್ನು ಬೇಟೆಯಾಡಲು ಬಂದ ಕಳ್ಳ ಬೇಟೆಗಾರರು ಅರಣ್ಯ ಇಲಾಖೆ ಸಿಬ್ಬಂದಿಗಳ ಮೇಲೆ ಗುಂಡಿನ ದಾಳಿ ನಡೆಸಿದ ಪ್ರಕರಣ ಸಂಬಂಧ ಕರ್ನಾಟಕ ಅರಣ್ಯ ಅಧಿಕಾರಿಗಳು ಮತ್ತು ಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಂದು ತಿಳಿದು ಬಂದಿದೆ. ಗುಂಡಿನ ದಾಳಿಯಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಯಾವುದೇ ಗಾಯವಾಗಿಲ್ಲ ಎಂದು ಮಹದೇಶ್ವರ ಬೆಟ್ಟ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಕಾವೇರಿ ನದಿಯಲ್ಲಿ ಪತ್ತೆಯಾದ ಮೃತದೇಹವನ್ನು ತಮಿಳುನಾಡಿನ ಕೊಳತ್ತೂರು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಶಿವಕುಮಾರ್, ಅಮೋಘ್ ಟಿವಿ, ಗುಂಡ್ಲುಪೇಟೆ. ಗುಂಡ್ಲುಪೇಟೆಯಲ್ಲಿ ವಿದ್ಯುತ್ ಸ್ಪರ್ಶಿಸಿ ಅಸ್ವಸ್ಥಗೊಂಡಿದ್ದ ಕಾಡಾನೆಯನ್ನ ರಕ್ಷಣೆ ಮಾಡಿದ ಬಂಡೀಪುರ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಓಂಕಾರ ವನ್ಯಜೀವಿ ವಲಯದ ವ್ಯಾಪ್ತಿಯ ವರಗಿ ಗ್ರಾಮದಲ್ಲಿ ಜಮೀನಿಗೆ ಅಳವಡಿಸಲಾಗಿದ್ದ ಅಕ್ರಮ ವಿದ್ಯುತ್ ತಂತಿ ಬೇಲಿ ಸ್ಪರ್ಶಿಸಿ ತೀವ್ರವಾಗಿ ಅಸ್ವಸ್ಥಗೊಂಡಿತ್ತು. ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಪಶುವೈದ್ಯರು ಚಿಕಿತ್ಸೆ ನೀಡುವ ಮೂಲಕ 30 ವರ್ಷದ ಹೆಣ್ಣಾನೆಯನ್ನು ರಕ್ಷಿಸಿದ್ದರು. ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ವೈದ್ಯರ ಕಾರ್ಯಕ್ಕೆ ಟ್ವೀಟ್ ಮಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವಿದ್ಯುತ್ ತಂತಿ ತಗುಲಿ ತೀವ್ರವಾಗಿ ಅಸ್ವಸ್ಥಗೊಂಡಿದ್ದ ಹೆಣ್ಣಾನೆಗೆ ವೈದ್ಯರು ನಿರಂತರ ಚಿಕಿತ್ಸೆ ನೀಡುವ ಮೂಲಕ ರಕ್ಷಿಸಿದ್ದು, ಆನೆ ಗುಣಮುಖವಾಗಿದೆ. ಅನಂತರ ಆನೆಯನ್ನ ಅಧಿಕಾರಿಗಳು ಕಾಡಿಗಟ್ಟಿದ್ದಾರೆ. ಅರಣ್ಯಾಧಿಕಾರಿಗಳ ಕಾರ್ಯಕ್ಕೆ ಪ್ರಧಾನಿ ಮೋದಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಅರಣ್ಯ ಸಚಿವರ ಟ್ವೀಟ್ ಅನ್ನ ರೀಟ್ವೀಟ್ ಮಾಡಿದ್ದಾರೆ. ಶಿವಕುಮಾರ್, ಅಮೋಘ್ ಟಿವಿ, ಗುಂಡ್ಲುಪೇಟೆ. ಗುಬ್ಬಿ ತಾಲೂಕಿನ ನಿಟ್ಟೂರಿನ ವಿವಿಧ ಗ್ರಾಮಗಳಿಂದ ಪ್ರತಿ ವರ್ಷ ಶಿವರಾತ್ರಿಯ ಹಬ್ಬದ ದಿನದಂದು ನಿಟ್ಟೂರಿನಿಂದ ಪಾದಯಾತ್ರೆಯನ್ನ ಬೆಳೆಸಿ ಸಂಜೆ ಯಡಿಯೂರು ಶ್ರೀ ಸಿದ್ದಲಿಂಗೇಶ್ವರನ ದರ್ಶನವನ್ನ ಯಾತ್ರಾತ್ರಿಗಳು ಪಡೆಯಲಿದ್ದಾರೆ. ಚಿಕ್ಕ ಹುಡುಗರಿಂದ ಹಿಡಿದು ವಯೋವೃದ್ಧರವರೆಗೂ ಈ ಪಾದಯಾತ್ರೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ನಿಟ್ಟೂರಿನ ಬೆಲ್ಲದ ಪ್ರಕಾಶ್, ಆರಂಭದಲ್ಲಿ ಕೆಲವೇ ಕೆಲವು ಜನರಿಂದ ಆರಂಭವಾದ ಈ ಪಾದಯಾತ್ರೆಯು ಈಗ ಸಾಕಷ್ಟು ಮಹಿಳೆಯರು, ಮಕ್ಕಳು, ವಯೋವೃದ್ಧರು ಸೇರಿದಂತೆ ಎಲ್ಲರೂ ಆಗಮಿಸುತ್ತಿದ್ದಾರೆ. ಬಂದವರಿಗೆಲ್ಲ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ಹೆಚ್ಚು ಅನುಕೂಲ, ನೆಮ್ಮದಿ, ಆರೋಗ್ಯವನ್ನ ಕೊಟ್ಟಿದ್ದು ನಾವು ಸಾಯುವವರೆಗೂ ಸಹ ಈ ಪಾದಯಾತ್ರೆಯಲ್ಲಿ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು. ಸತತವಾಗಿ ಬಿಸಿಲು, ಗಾಳಿ, ಮಳೆಯಿಂದಂಗೆ ಹೋಗ್ತಲೇ ಇದ್ವಿ. ಇಂಥ ಮಕ್ಕಳು, ಇನ್ನೂ ಸಣ್ಣ ಮಕ್ಕಳು, ದೊಡ್ಡವರು, ಹಿರಿಯರು ಎಲ್ಲ 50 ವರ್ಷ ಆ ಸಿದ್ಧಲಿಂಗ ನಮಗೆ ಭಾಳ ಏನು ನೋವು ಕೊಡ್ದಂಗೆ ಎಂತ ತೊಂದರೆ ಬಂದರೆ ಭಾಳ ಚೆನ್ನಾಗಿ ನಡ್ಕೊಂಡು ಹೋಗಕ್ಕೆ ಶಕ್ತಿ ಕೊಟ್ಟನೆ. ಭಾಳ ಒಳ್ಳೆಯದಾಗಿದೆ ನಮಗೆ, ಭಾಳ ನಮಗೆ ಅದ್ರ ಬಗ್ಗೆ, ಸಿದ್ಧಲಿಂಗನ ಬಗ್ಗೆ ನಮ್ಗೆ ತುಂಬ ನಂಬಿಕೆ ಇದೆ. ಇದ್ರ ಬಗ್ಗೆ ನಾವು ಹೆಚ್ಚುಗಳೆಲ್ಲ ನಮ್ಮ ಸ್ನೇಹಿತರಿಂದ ಹೇಳ್ತಾರೆ. ಅದ್ರ ಬಗ್ಗೆ ವಿಚಾರ ಮಾಡಿ ಪ್ರತಿ ವರ್ಷನೂ ಒಂದೊಂದು ಪವಾಡನ ಆಗಿದೆ ಎಲ್ಲ ಬಂದಿರೋ ಅರ್ಗಿಲ್ಗೆ. ಯಾರಿಗೂ ಎಲ್ಲ ನಿರ್ಗ ಏನು ಇಲ್ಲ ಅಂತ ಬಂದರೂ ಸಿದ್ಧಲಿಂಗಪ್ಪ ಎಲ್ಲರಿಗೂ ಒಂದು ಒಳ್ಳೇದು ಕೊಟ್ಟು ಇನ್ನೂ ಹೋಗೋಣ, ಇನ್ನೂ ಹೋಗೋಣ ಅನ್ನೋ ಸ್ಟೇಜಲ್ಲಿದ್ದೀವಿ. ಅಷ್ಟೊಂದು ಸತ್ಯ ಬಂಡಿಹಳ್ಳಿ, ತ್ಯಾಟೂರು, ನೆಟ್ಟೂರು, ಬೆಣ್ಣೂರು, ಅತ್ತಿಗಟ್ಟು ಎಲ್ಲ ಕಡೆಯಿಂದನೂ ಭಕ್ತರು 100 ಜನ ಬರ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಸತ್ಯ ಪ್ರಮೋದ ನಗರದಲ್ಲಿನ ವಾಲ್ಮೀಕಿ ಭವನದ ಹಿಂಭಾಗದಲ್ಲಿ ನಾಗರಿಕ ಸೌಲಭ್ಯಕ್ಕಾಗಿ ಮೀಸಲಿರಿಸಿದ್ದ ಜಾಗದಲ್ಲಿನ ಮಣ್ಣು ಫಲವತ್ತಾದ ಕರಿಮಣ್ಣನ್ನ ತೆಗೆದುಕೊಂಡು ಸ್ವಂತ ಜಮೀನಿಗೆ ಒಯ್ದು ಹಾಕುತ್ತಿದ್ದಾರೆ.
ಸರ್ಕಾರ ಬಡಾವಣೆಯಲ್ಲಿ ವಾಸವಿರುವ ನಾಗರಿಕರಿಗೆ ಅನುಕೂಲವಾಗಲಿ ಎಂದು ನಾಗರಿಕ ಸೌಲಭ್ಯ ಸ್ಥಳ ಕಾಯ್ದಿರಿಸಿ ಉದ್ಯಾನವನ ಅಥವಾ ಬೇರೆ ಏನೋ ಬಹುಪಯೋಗಿ ಕೆಲಸ ಮಾಡಿದರೆ ಇತ್ತ ಸ್ಥಳದ ಫಲವತ್ತಾದ ಮಣ್ಣನ್ನೇ ಕದ್ದು ತನ್ನ ಹೊಲಕ್ಕೆ ಹಾಕುತ್ತಿದ್ದಾರೆ ಈ ಭೂಪರು. ಗುಡಲಕ್ಷ್ಮಿ ನಗರದ ಸದಸ್ಯರು, ಇಲ್ಲಿ ಏನಾಗೈತಿ, ನಾವು ಬೆಳಗ್ಗೆ ವಾಕಿಂಗ್ ಬರ್ಬೇಕಾದ್ರೆ ಸದಸ್ಯ ನೋಡಿದಾಗ ಅವ್ರು ಏನು ಮಾಡ್ಯಾರ, ಒಬ್ರು ಸ್ವಂತ ಲೇಔಟ್ ಐತೆ, ಅವರು ಆ ಸ್ವಂತ ಲೇಔಟ್ ಬಿಟ್ಟು ಇದು ನಮ್ಮದು ನಾಗರಿಕ ಸೌಲಭ್ಯದ ಏನೈತಿಲ್ಲ ಅದು ಜಾಗದೆಲ್ಲ ಮಣ್ಣು ಆಲ್ಮೋಸ್ಟ್ ಅಕ್ರಮ ಮಾಡ್ಯಾರ, ಅದನ್ನ ಹೊರಗಡೆ ಮಾರಾಕತ್ತಾರ. ಹಾಂ, ಈ ಒಂದು ನಮ್ಮ ಗಮನಕ್ಕೆ ಬಂದಾಗ ನಾನು ನೋಡಿದಾಗ ಇಮಿಡಿಯೇಟಾಗಿ ಮುನ್ಸಿಪಾಲ್ಟಿ ಆಮೇಲೆ ಮೇರೆ ನೀವು ಪ್ರೆಸ್ ಅವರೆಲ್ಲ ತಿಳಿಸಿ ಈ ಇದನ್ನು ಕೆಲಸ ಬಂದು ಇಟ್ಟಿವಿ ಸರ್. ಮಾಹಿತಿ ನಮ್ಗೆ ಇನ್ನೂ ಕ್ಲಿಯರ್ ಬಂದಿಲ್ಲ ಸರ್, ಬಟ್ ಅದನ್ನ ಒಯ್ಲ ಟಿಪ್ಪಲ್ಲಿ ಹೋದ ಹೊರಗೆ ಮಾಡ್ಲಿಕ್ಕೆ ಸರ್. ಎಷ್ಟು ಬರ್ದು ರೀ? ಎಷ್ಟು ಸುಮಾರು ಟಿಪ್ಪಲ್ ಇದೆ ಸರ್? ಯಾವಾಗಿಂದ ಪ್ರಾರಂಭ ಮಾಡಿದ್ರಿ? 4-5 ದಿವಸ ಚಾಲು ಸರ್, ಚಾಲು ಆಗಿ ಮತ್ತೆ ಇದನ್ನ ರಾತ್ರಿ ಮಾಡಾಕತ್ತಾರ, ಹಗಲಿ ಇಲ್ಲ ರಾತ್ರಿ ಮಾಡ್ಲಿಕ್ಕೆ. ಫರ್ಟಿಲಿಟಿ ಮಣ್ಣಿತಿ ಇದನ್ನ ತಗೊಂಡ. ಇಷ್ಟೆಲ್ಲ ಫಲವತ್ತಾದ ಮಣ್ಣು ಬೇರೆಯವರ ಪಾಲಾಗುತ್ತಿದ್ದರೂ ಸಹ ಸುತ್ತಮುತ್ತಲಿನ ಪ್ರಜ್ಞಾವಂತ ಸಾರ್ವಜನಿಕರು ಬಾಯಿ ಮುಚ್ಚಿ ನಮಗ್ಯಾಕೆ ಉಸಾಬರಿ ಎಂದು ಸುಮ್ಮನಿರೋದು ದುರಂತ ಸಂಗತಿಯೇ ಸರಿ. ಈ ಘಟನೆ ಕುರಿತು ಸ್ಥಳೀಯರು ಮಾತನಾಡಿ, ಈ ರೀತಿ ಮಣ್ಣು ಕದ್ದು ಇವರು ಮಾರಾಟ ಮಾಡುತ್ತಿದ್ದಾರೆ, ಇವರ ಮೇಲೆ ಸಂಬಂಧಿಸಿದ ಅಧಿಕಾರಿಗಳು ಫಲವತ್ತಾದ ಮಣ್ಣು ಕದ್ದ ಕದೀಮರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಮುಂದೆ ಇಂತಹ ಘಟನೆಗಳು ಜರುಗದಂತೆ ನೋಡಿಕೊಳ್ಳಬೇಕು ಎಂದು ಆಗ್ರಹಿಸಿದರು. ಉದಯ ಮಾಕಾಣಿ, ಅಮೋಘ್ ಟಿವಿ, ಚಿಕ್ಕೋಡಿ. ಇದಿಷ್ಟು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.